ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಸರ್ಕಾರದ ಬಹಳ ವರ್ಷಗಳಿಂದ ಸರ್ಕಾರಿ ಗೋಮಾಳ ಜಮೀನುಗಳಲ್ಲಿ ಈ ಬಡವರು ಯಾರು ಮನೆಗಳು ಕಟ್ಕೊಂಡು ವಾಸ ಮಾಡ್ತಾ ಇದ್ರು, ಅಕ್ರಮವಾಗಿ ಮನೆ ಕಟ್ಕೊಂಡು, ಅಂತ ಅಕ್ರಮವಾಗಿ ಮನೆ ಕಟ್ಟಿದಂಥ ಬಡವರು ಮನೆಗಳು ಸಕ್ರಮ ಮಾಡಿ ಅವ್ರಿಗೆ ಹಕ್ಕುಪತ್ರ ವಿತರಣೆ ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯನವ್ರ ನೇತೃತ್ವದ ಸರ್ಕಾರ ಹಿಂದೆ ಒಂದು ಆದೇಶ ಆಗಿತ್ತು. ಆ ಆದೇಶದ ಮೇರೆಗೆ ಇವತ್ತು ಸೂಲಿನಲ್ಲಿ ಹೋಬಳಿನಲ್ಲಿ 136 ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಆ 136 ಫಲಾನುಭವಿಗಳಿಗೆ ಈಗ ಹಕ್ಕುಪತ್ರವನ್ನು ಸೂಲಿನಲ್ಲಿ ನಾಡ ಕಚೇರಿಯಲ್ಲಿ ಈಗಾಗಲೇ ವಿತರಣೆ ಮಾಡಿದ್ದೀವಿ. ಅದರ ಜೊತೆಯಲ್ಲಿ 40 ಜನ ಓಲ್ಡ್ ಪೆನ್ಷನ್ನು, ವಿಡೋ ಪೆನ್ಷನ್ನು, ಅಂಗವಿಕಲ ಪೆನ್ಷನ್ನು ಅವ್ರಿಗೂ ಕೂಡ 40 ಜನರಿಗೆ ವಿತರಣೆ ಮಾಡಿದ್ದೀವಿ. ಇದರಲ್ಲಿ ಯಾವುದೇ ಪಕ್ಷ ಭೇದ, ಜಾತಿ, ಧರ್ಮ, ಭಾಷೆ ಇವೆಲ್ಲವನ್ನು ಬಿಟ್ಟು ಸಾರ್ವಜನಿಕವಾಗಿ ನಿಜವಾದಂಥ ಫಲಾನುಭವಿಗಳು ಯಾರು ಆಯ್ಕೆ ಮಾಡಿದ್ರು, ಯಾರು ವಂಚಿತರಾಗಿದ್ದರು ಅಂಥ ಫಲಾನುಭವಿಗಳಿಗೆ ಇವತ್ತು ನಾವು ಹಕ್ಕುಪತ್ರವನ್ನು ವಿತರಣೆ ಮಾಡಿದ್ದೀವಿ. ನಾನು ಹೇಳ್ಬೇಕಾ, ಅಧಿಕಾರಿಗಳು ಅಧಿಕ ಕೊಡುವಾಗ 2,000-3,000 ಕೋಟಿ ರೂಪಾಯಿ ದುಡ್ಕೊಂಡವರೆ ಅಂತ ನನಗೆ ಕಂಪ್ಲೇಂಟ್ ಹೇಳಿದರು. ಅದಕ್ಕೆ